ನಾನು ಅವರನ್ನ ಮುಟ್ಟಬೇಕಾಗಿತ್ತು ಅವರಿಗೆ ಸಮಾಧಾನ ಮಾಡೋದಕ್ಕೆ ಬೆನ್ನು ತಟ್ಟಿ ನೀವು ಗಾಬರಿ ಆಗಬೇಡಿ ಆಕೆ ಉಳ್ಕೊತಾಳೆ ಟೇಕ್ ಆಫ್ ಯುವರ್ ಹ್ಯಾಂಡ್ಸ್ ಅವಕಾಶ ಮುಟ್ಟಿದ ತಕ್ಷಣ ಹೇಳಿದ್ದು ಟೇಕ್ ಆಫ್ ಯುವರ್ ಹ್ಯಾಂಡ್ಸ್ ಇಫ್ ಯು ರಿಯಲಿ ಎನ್ ಆರ್ಟಿಸ್ಟ್ ಯು ಕ್ಯಾನ್ ಆಕ್ಟ್ ವಿತ್ಔಟ್ ಟಚಿಂಗ್ ಮೈ ಬಾಡಿ ನಾನೇನು ಬಾಡಿ ಮುಟ್ಟಿದ್ನೋ ಏನು ಕಥೆ ಗೊತ್ತಿಲ್ಲ ಬೆನ್ನು ತಟ್ಟಿದ್ದು ನಮ್ಮ ಸಿನಿಮಾದವರೆಗೂ ಒಂದು ಇದಿದೆ ಒಬ್ಬ ನಟ ನಿಜವಾದ ನಟ ಆದರೆ ಏನನ್ನು ಬೇಕಾದರೂ ನಿಭಾಯಿಸಬಲ್ಲ ಅನ್ನೋ ನಂಬಿಕೆ ಅವ್ರಿಗಿಲ್ಲ ಹಾಗಾಗಿ ನಾನು ಹೇಳಿದ್ನಲ್ಲ ನಿಮಗೆ ನಲವತ್ತು ಸಾರಿಗಿಂತಲೂ ಹೆಚ್ಚು ಸಾರಿ ಮುಖ್ಯಮಂತ್ರಿ ಮಾಡಿದ್ದೀನಿ ನಾನು ಯಾಕೆ ನನಗೆ ಬೇರೆ ಪಾತ್ರ ಮಾಡಕ್ಕೆ ಬರೋದ್ರಾ ಕಲಾ ಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟು ಶೇರು ಇತ್ಯಾದಿ ಏನೇನು ಇದೆಯಲ್ಲ ಎಲ್ಲವನ್ನೂ ಮಾಡಿ ನೀವು ಯಾ ಯಾರು ಹೇಳಿದ್ರು ನಾನು ಮಠಕ್ಕೆ ಸ್ವಾಮೀಜಿ ಆಗಬೇಕು ಅಂತ ಅದೊಂದು ಪ್ರಸಂಗ ಆಗಿದ್ದೆ ಬಹುಶಃ ಅದು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ನೈನ್ ಅಂತ ಕಾಣುತ್ತೆ ನಾನು ಎಮ್ ಎ ಓದ್ತಾ ಇದ್ದೆ ಆಗ ದೊಡ್ಡ ದೊಡ್ಡ ಹಿರಿಯರು ಎಪ್ಪತ್ತು ವರ್ಷ ಎಂಬತ್ತು ವರ್ಷದವರು ಮುದುಕರುಗಳೆಲ್ಲ ಬಂದು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಶುರು ಮಾಡಿದ್ರು ಏನಾದರೂ ಯಾವುದಕ್ಕೂ ಬಂದವರು ನನಗೆ ಗಾಬರಿ ನನಗೆ ಆ ಹೆಮ್ಮೆ ಹೋದ ಕಾಲದಲ್ಲಿ ಏನಿದು ನಡೀತಾ ಇದೆ ನಾನು ಸುತ್ತಮುತ್ತ ಅಂತ ಗೊತ್ತಿಲ್ಲ ನಮ್ಮ ತಂದೆ ಮಠದ ಸ್ವಾಮೀಜಿಯವರು ಇತ್ಯಾದಿಗಳೆಲ್ಲ ಸೇರಿಕೊಂಡು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ ಹೌದು ನಮ್ಮ ತಂದೆಯೂ ಸೇರ್ಕೊಂಬಿಟ್ಟಿದ್ದಾರೆ ಗೊತ್ತರಲ್ಲಿ ಈ ಮಠಕ್ಕೆ ಮುಂದಿನ ಸ್ವಾಮಿ ಲಿಸ್ಟಲ್ಲಿ ನಾನು ಒಬ್ಬ ಮೊದಲನೇ ಹೆಸರು ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಡೀಟೇಲ್ಸ್ ಯಾವುದೂ ಅಷ್ಟು ಗೊತ್ತಿಲ್ಲ ಆಮೇಲೆ ನಮ್ಮ ಮನೆಯಲ್ಲಿ ಡಿಸ್ಕಸ್ ಆದ್ದು ಅಲ್ಲಿ ಇಲ್ಲಿ ಕೇಳಿದ್ದು ಹಾಗಾಗಿ ಯರೇಶಿ ಪಂಡಿತ್ ಎರೇಶೀಮೆ ಅಂತ ಒಬ್ಬರು ಮೇಷ್ಟಿದ್ರು ಅವರು ನನಗೆ ಭಾಳ ದೊಡ್ಡ ಪ್ರಭಾವ ಬೀರಿದ್ರು ನೀವು ಪ್ರಭಾವ ಬೀರದವ್ರು ಯಾರು ಅಂತ ಕೇಳಿದ್ರಿ ನಾನು ಹೇಳಿಲ್ಲ ಆಗ ಮರೆತೇ ಪ್ರೈಮರಿ ಸ್ಕೂಲಲ್ಲಿದ್ದಾಗಲೇ ಅವರು ನನಗೆ ಪಾಠ ಮಾಡಿದ ಅಲ್ಲದೆ ಹೋದರು ನಮ್ಮ ಮನೆಯಲ್ಲೇ ಇದ್ದರು ಅಲ್ಲೇ ಊಟ ವಸತಿ ಇತ್ಯಾದಿಗಳು ಇದ್ದಿದ್ದರಿಂದ ನಮಗೆ ಪಾಠ ಹೇಳೋರು ಇದು ಮನೆಯಲ್ಲಿ ಪಠ್ಯ ಪಾಠ ಹೇಳೋರು ಚನ್ನಪ್ಪ ಚನ್ನಪ್ಪ ಎರಸೀಮೆ ಪಂಡಿತ್ ಚೆನ್ನಪ್ಪ ಎರಸೀಮೆ ಅವರು ಭಾಳ ದೊಡ್ಡ ಹೆಸರು ಸಾಹಿತ್ಯ ಲೋಕದಲ್ಲಿ ದೊಡ್ಡ ಪಂಡಿತರು ಹರಿಕತೆ ಮಾಡ್ತಾಯಿದ್ರು ತುಂಬ ಸೊಗಸಾಗಿ ಹಾಡ್ತಾಯಿದ್ರು ಅವರು ನಾನು ಹೆಮ್ಮೆ ಓದೋವಾಗ ನನ್ನ ಮೇಲೆ ಸ್ಪೈ ಮಾಡ್ತಾಯಿದ್ರು ಯಾಕೆ ಅಂತಂದರೆ ಸ್ವಾಮೀಜಿಯವರು ಅವರಿಗೆ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಹೇಳಿದ್ರು ಅಂತ ಒಂದು ಸುದ್ದಿ ಹೀಗಾಗಿ ನಾನು ಸ್ವಲ್ಪ ದುಶ್ಚಟಗಳನ್ನು ಅವರ ಮುಂದೆಗಡೆ ಪ್ರದರ್ಶನ ಮಾಡಬೇಕಂತ ಸ್ಥಿತಿ ಬಂತು ನನಗೆ ಮಠದ ಸ್ವಾಮೀಜಿ ಆಗೋದಕ್ಕೆ ಆಸಕ್ತಿ ಇರಲಿಲ್ಲ ಆದರೆ ಇವರಿಗೆಲ್ಲ ಬಹುಶಃ ಅಂತ ದೊಡ್ಡ ಮಠಕ್ಕೆ ನಾನು ಸ್ವಾಮಿ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇವ್ರಿಗನಿಸಿದ್ದಿರ್ಬೋದು ನನಗೆ ನಿಮಗಾಗಲೇ ಹೇಳಿದ್ನಲ್ಲ ಸ್ವಲ್ಪ ಅಲ್ಲಷ್ಟಿಷ್ಟು ಒಲವು ಇದ್ದದ್ರಿಂದ ಇದರಲ್ಲಿ ಯಾವುದೂ ನಂಬಿಕೆ ಇರಲಿಲ್ಲ ಹೀಗಾಗಿ ನಾನು ಬುದ್ಧಿಪೂರ್ವಕವಾಗಿ ಇವ ಇವನನ್ನು ಮಠಕ್ಕೆ ಸ್ವಾಮೀಜಿಯನ್ನಾಗಿ ಮಾಡಿದರೆ ಮಠವನ್ನು ಹಾಳು ಮಾಡಿಬಿಡ್ತಾನೆ ಅನ್ನುವಂಥ ಭಾವನೆ ಮೂಡುವ ಹಾಗೆ ನಾನು ನಡ್ಕೊಂಡೆ ಹಾಗೆ ಒಂದು ಎರಡು ದಿವಸ ಸೊ ಆ ಸ್ಪೈ ಅವ್ರ ಮುಂದೆ ಸುಮಾರು ದುಶ್ಚಟಗಳನ್ನು ತೋರಿಸ್ಬಿಟ್ರಿ ಅವ್ರನ್ನ ಸ್ಪೈ ಮಾಡಿದ್ರೆ ನಮಗೇನು ಗೊತ್ತಿಲ್ಲ ಆದರೆ ಇಂಥದ್ದೊಂದು ನಡೀತಾ ಇದೆ ಅನ್ನೋ ಸುದ್ದಿ ಕಿವಿಗೆ ಬಿದ್ದಾಗ ತರಗತಿಯ ಕ್ಲಾಸ್ಮೇಟ್ಸ್ ಹೆಣ್ಮಕ್ಳನ್ನೆಲ್ಲ ಕುಂಡ್ಕೊಳ್ಳೋದು ಅವ್ರ ಜೊತೆಗೆ ಕೂತ್ಕೊಂಡು ಕಾಫಿ ಕುಡಿಯೋದು ತಿಂಡಿ ತಿನ್ನೋದು ಕೇಕೆ ಹೊಡಿಯೋದು ಮಾಡೋದು ಜೊತೆಗೆ ಸಿಗರೇಟ್ಸ್ ಇದು ಅಭ್ಯಾಸ ಇದೆಲ್ಲ ಮೇಲೆ ಇವನಿಗೆ ಬೇಡ ನನ್ನ ನನ್ನ ಹಳ್ಳಿಯಲ್ಲಿದ್ದಾಗಿನ ವ್ಯಕ್ತಿತ್ವ ನಾನು ಓದುವಾಗಿದ್ದಂಥ ವ್ಯಕ್ತಿತ್ವ ಇತ್ಯಾದಿಗಳನ್ನ ಗಮನ ಹರಿಸಿ ಬಹುಶಃ ಮಠಕ್ಕೆ ಸ್ವಾಮೀಜಿಯನ್ನಾಗಿ ಮಾಡಬೇಕು ಅಂತ ಅನಿಸಿದ್ದಿರಬಹುದು ಅವರಿಗೆ ಆದರೆ ನಾನು ಬುದ್ಧಿಪೂರ್ವಕವಾಗಿ ಇದನ್ನೆಲ್ಲ ನಿರಾಕರಿಸಿ ನಾನು ಅದನ್ನು ತಪ್ಪಿಸಿಕೊಂಡೆ ಅಂತ ಹೇಳ್ಬೋದು ಸೊ ಹಾಗೆ ಒಂದಷ್ಟು ಅದೇ ಹೇಳಿದ್ನಲ್ಲ ಸಿನಿಮಾ ಪ್ರವೇಶ ಅಂತಂದರೆ ನನ್ನ ಮೊದಲು ಈ ದಾರಿ ದೂರದಲ್ಲಿ ಡಾಕ್ಟರ್ ಪಾತ್ರ ಮಾಡ್ತಾಯಿದ್ದೆ ಜಗನ್ನಾಥ್ ಅಂತ ಆ ಪಾತ್ರವನ್ನು ನೋಡಿದ ಶಂಕರ್ನಾಗು ಅವರ ಗೀತಾ ನಾಟಕಕ್ಕೆ ಒಂದು ಡಾಕ್ಟರ್ ಪಾಯಕ ಆಗಿತ್ತು ನಾನನ್ನು ಹಾಕ್ಕೊಂಡ್ರು ಸಿನಿಮಾಗೆ ಗೀತಾ ಸಿನಿಮಾಗೆ ಸಾಹುಕಾರ್ ಜಾನಕಿ ಅವರ ಜೊತೆಯಲ್ಲಿ ಅದು ಒಂದು ಅದ್ಭುತವಾದ ಪ್ರಸಂಗ ಇದೆ ಹಾಗಾಗಿ ನಾನು ಸಿನಿಮಾ ಕೆಂಟರ್ ಅದೆ ಅದಾದ ಮೇಲೆ ಜಯಂತಿ ಅವ್ರದ್ದು ಒಂದು ಸಿನಿಮಾ ಧರ್ಮ ದಾರಿ ತಪ್ಪಿತು ಅಂತ ಸಿನಿಮಾ ಅದರಲ್ಲಿ ಡೆಪ್ಟಿ ಕಮಿಷನರ್ ರೋಲ್ ಮಾಡಬೇಕಾ ಬಂತು ಮಾಡಿದೆ ಎಲ್ಲವೂ ಸಕ್ಸಸ್ಫುಲ್ಲಾಗಿ ಬಂತು ನಾಟಕದಲ್ಲಿ ನಮಗೆ ಸಾಕಷ್ಟು ತಯಾರಿ ಇದ್ದದರಿಂದ ಯಾವ ಪಾತ್ರವನ್ನು ಎಲಿವೇಟ್ ಮಾಡ್ತಿದ್ದೆ ವಿನಃ ಅದನ್ನು ಕುಗ್ಗಿಸ್ತಾ ಇರಲಿಲ್ಲ ಹೀಗಾಗಿ ನನಗೆ ಸಿನಿಮಾದಲ್ಲಿ ಒಂದಾದ ಮೇಲೆ ಒಂದು ಗಜೇಂದ್ರ ಅಂತ ಸೋಮಶೇಖರ್ ಅವರ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಪಾತ್ರ ಮಾಡಿದ್ದಾದ ಮೇಲೆ ಆಡಿಯನ್ಸು ಯಾವುದೋ ಒಂದು ಸಂದರ್ಭದಲ್ಲಿ ಚಪ್ಪಾಳೆ ಹೊಡೆದು ಅವರ ಮೆಚ್ಚುಗೆನ ಸೂಚಿಸಿದ ಮೇಲೆ ನಾನು ಕಮರ್ಷಿಯಲ್ ಆ್ಯಕ್ಟರ್ ಅದುವರೆಗೂ ಹವ್ಯಾಸಿ ಆರ್ಟ್ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಅದಾದ ಮೇಲೆ ನಾನು ಸುಮಾರು ಒಂದು ನಲವತ್ತು ನಲವತ್ತೈದು ಸಿನಿಮಾಗಳಲ್ಲಿ ಮುಖ್ಯಮಂತ್ರಿ ಪಾತ್ರ ಮಾಡಿರ್ಬೋದು ಒಳ್ಳೆ ಮುಖ್ಯಮಂತ್ರಿ ಪಾತ್ರನೋ ಸಿ ಎಮ್ಮು ಆ ಕೆಟ್ಟ ಮುಖ್ಯಮಂತ್ರಿ ಪಾತ್ರನೂ ಮಾಡಿದ್ದೀನಿ ನಾನು ಕೆಟ್ಟ ಮುಖ್ಯಮಂತ್ರಿ ಪಾತ್ರಗಳು ಅಂತಂದ್ರೆ ನಮ್ಮ ಈ ಸಿದ್ಧಿಂಗಯ್ಯ ಅವರ ಸಿನಿಮಾದಲ್ಲಿ ಸಂಭವವಾಗ ಯುಗೆ ಯುಗೆ ಆ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅವ್ರ ಮಗನೇ ಮುರುಳಿಯೇ ಹೀರೋ ಸಿದ್ದಿಂಗಯ್ಯನ ಸ್ವಲ್ಪ ವಿಚಿತ್ರವಾದ ವಿಶೇಷಗಳಿದಾವೆ ವೈಶಿಷ್ಟ್ಯಗಳಿದಾವೆ ಅವರು ಅಲ್ಲಿ ಕೂದು ಕ್ಯಾಮ್ರಾ ಮುಂದೆಗಳೇ ಅವರೇ ಕುರ್ಚಿ ಮೇಲೆ ಕೂತ್ಕೊತಿರಲ್ಲ ನ್ಯಾಲ್ ಮೇಲೆ ಕೂತ್ಕೊಂಡು ಡೈರೆಕ್ಟ್ ಮಾಡೋರು ಹೌದು ಪಂಚೆ ಉಟ್ಕೊಂಡು ಹೋಗಲ್ಲ ನಾನು ಯಾರನ್ನು ಎಂದು ಪಾತ್ರವನ್ನು ಬೇಡಿ ಹೋದವನಲ್ಲ ನನ್ನನ್ನು ಸಣ್ಣವನನ್ನಾಗಿ ಮಾಡುವ ಯಾವುದೇ ಪ್ರಸಂಗ ಬಂದರೂ ನಾನು ಅದನ್ನು ಒಪ್ಪಲ್ಲ ಪ್ರಯತ್ನ ಅದು ಮಾಡ್ತಾರೆ ಮಾಡಿ ಪ್ರಜ್ಞಾ ಸಿನಿಮಾ ಇಂಡಸ್ಟ್ರಿನಲ್ಲಿ ಇಂಥದ್ದು ಪ್ರಜ್ಞಾಪೂರ್ವಕವಾಗಿ ಅವತ್ತು ನಡೀತಾ ಇತ್ತು ಇವತ್ತೂ ನಡೀತಾ ಇದೆ ಇವತ್ತೂ ನಡೀತಾ ಇದೆ ಆದರೆ ಇವತ್ತು ಗೊತ್ತಿಲ್ದ ಹಾಗೆ ನಡೀತದೆ ಆವಾಗ ನೇರ ನೇರ ನಡೀತಾ ಇತ್ತು ಕೈ ಕಟ್ಕೊಂಡು ಕೂತ್ಕೊಂಡು ಭಿಕ್ಷೆ ಬಿಡೋರಲ್ಲ ನಟರು ಆವಾಗ ಅವ್ರನ್ನಾಗೆ ಬಳಸೋರು ನನಗೊಂದು ಹಲ್ಲು ಇಲ್ಲಿ ಇರಲಿಲ್ಲ ಈಗ ಕಟ್ಸ್ಕೊಂಡಿದ್ದೀನಿ ಆ ಹಲ್ಲಿಲ್ಲ ಅನ್ನೋ ಕಾರಣಕ್ಕೆ ಸಿದ್ಧಲಿಂಗಯ್ಯ ನನ್ನ ಫಿಕ್ಸ್ ಆಗಿದ್ದು ಪಾಠ ಕಿತ್ತಾಕಿದ್ರು ಬೇಕಾದಷ್ಟು ಹೇಳಿಕೊಳ್ಳಬಹುದಾದ ಹೇಳಲಾಗದ ಅನೇಕ ಪ್ರಸಂಗಗಳು ನನ್ನ ಒಂದು ಪುಸ್ತಕ ಅಕ್ಕಡಿ ಸಾಲು ಅಂತ ಅದರಲ್ಲಿ ಇಂಥ ಅನೇಕ ಪ್ರಸಂಗಗಳು ನಾನು ಮೆನ್ಷನ್ ಮಾಡಿದ್ದೀನಿ ಪಬ್ಲಿಷ ಪಬ್ಲಿಷ್ ಆಗಿದೆ ಪಬ್ಲಿಷ್ ಆಗಿದೆ ಈ ಬಣ್ಣದ ಜಗತ್ತಿನ ಬೆನ್ನು ಹತ್ತಿ ಹೋದವರೆಲ್ಲ ಓಡೋಗೋದು ಅಭ್ಯಾಸ ನಾನು ಮೂರು ವರ್ಷ ಕೆಲಸ ಇಲ್ಲದಲೇ ವಿದ್ಯಾಭ್ಯಾಸ ಇಲ್ಲದಲೇ ಇದ್ದೆ ಅಂತ ಹೇಳಿದ್ನಲ್ಲ ಆ ಸಂದರ್ಭದಲ್ಲಿ ನಡೆದ ಘಟನೆ ಅದಕ್ಕೂ ಈ ತುಮಕೂರು ಕಾಲೇಜಿನ ಆಡಿದ ನಾಟಕ ರಾಮಸ್ವಾಮಿಗೂ ನನಗೂ ಇದಕ್ಕೆಲ್ಲ ಒಂದು ಸಂಬಂಧ ಇದೆ ಓಡಿ ಹೋಗಿದ್ದೆ ಅಂತಂದರೆ ನಿನಗೆ ನನಗೆ ಒಂದಿಬ್ಬರು ಯಾರು ಅಂತ ಮರ್ತಿದ್ದೀನಿ ಈಗ ಅದ್ಭುತವಾದ ಬರವಣಿಗೆ ಇದೆ ನನಗೆ ನೀನು ಸ್ಕ್ರಿಪ್ಟ್ ರೈಟರ್ ಆಗ್ಬೋದು ಒಳ್ಳೆ ಲುಕ್ಕಿದೆ ಒಳ್ಳೆ ಇದೆ ನೀನು ಡೈರೆಕ್ಟರ್ ಆಗ್ಬೋದು ನೀನು ಅದಾಗ್ಬೋದು ಇದಾಗ್ಬೋದು ಮಟಾಸಿಗೆ ಬಂದ್ಬಿಡು ಅಂತ ಅಟೆಂಪ್ಟ್ ಮಾಡಿದ್ರು ನಾನು ಸ್ವಲ್ಪ ವೆಲ್ ಟು ಡೂ ಫ್ಯಾಮಿಲಿಯಿಂದಲೇ ಬಂದವನು ಟು ಡು ಅಂತಂದರೆ ಭಾಳ ಮೇಲ್ ಇದೇನಲ್ಲ ಹೊಟ್ಟೆ ಪಾಡಿಗೆ ತೊಂದರೆ ಇಲ್ಲದೆ ಇರ್ತಕ್ಕಂಥ ನನ್ನ ಒಂದೆರಡು ವಜ್ರದ ಉಂಗುರ ಇದ್ದ ಆ ವಜ್ರದ ಉಂಗರ ಅಂದರೆ ನಾವೇನು ಕೊಂಡ್ಕೊಂಡು ಮಾಡಿದ್ದಲ್ಲ ನಮ್ಮ ತಾತ ಯಾರೋ ವಜ್ರದ ವ್ಯಾಪಾರಿ ಇದ್ರಂತೆ ಅವರು ವೇಸ್ಟ್ ಅವರು ವೇಸ್ಟು ಅಂತ ಬಿಸಾಕಿದ್ದಂಥದ್ದು ಎರಡರಲ್ಲಿ ಚಿನ್ನದನ್ನು ಮಾಡಿ ಹಾಕಿದ್ರು ಅನ್ನ ಕೈಯಲ್ಲಿತ್ತು ಈ ಪುಣ್ಯಾತ್ಮ ಅದನ್ನು ಎರಡನ್ನೂ ತಗೊಂಡು ಮಾರಿಬಿಟ್ಟು ನನಗೆ ಟಿಕೆಟ್ ಕೊಡಿಸಿ ಜೊತೆಗೆ ಒಂದು ಐವತ್ತು ರೂಪಾಯಿ ಕೊಟ್ಟು ಮಡ್ರಾಸ್ಗೆ ಕರ್ಕೊಂಡೋಗ್ಬಿಟ್ಟ ಆವಾಗ ಅಭ್ಯಾಸ ಇತ್ತು ನಿಮಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ ನಾವು ದುಡ್ಡನ್ನು ಬಚ್ಚಿಡಬೇಕಾದ್ರೆ ಇನ್ನೊಬ್ಬರಿಗೆ ಗೊತ್ತಾಗದಾಗ ಬಚ್ಚಿಡ್ಬೇಕಾದ್ರೆ ಜೋಬಲ್ಲಿ ಇಟ್ಟರೆ ಚೆಕ್ ಮಾಡ್ಬಿಡೋರು ಗೊತ್ತಾಗೋದ್ರು ಅದೇನು ಮಾಡ್ತಿದ್ವಿ ನಾವು ಹೋಗಿ ತೋಲ್ನಲ್ಲಿ ಫೋಲ್ಡ್ ಮಾಡಿ ಇಟ್ಬಿಡ್ತಿದ್ವಿ ಒಂದು ಇಪ್ಪತ್ತು ರೂಪಾಯಿ ನೋಟೋ ಐವತ್ತು ರೂಪಾಯಿ ನೋಟನ್ನು ಇದ್ದಿದ್ದ ದುಡ್ಡನ್ನ ಅಲ್ಲಿ ಮುಡಿಸಿ ಇಟ್ಕೊಂಡಿದ್ದೆ ನಾನು ಮಡ್ರಾಸ್ಗೆ ಹೋದೆ ಯಾರೋ ಸಂಗೀತ ನಿರ್ದೇಶಕರ ಹತ್ರ ಕರ್ಕೊಂಡೋದ್ರು ಸಂಗೀತ ನಿರ್ದೇಶಕರು ನನಗೆ ಏನು ಸಂಬಂಧ ಗೊತ್ತಿಲ್ಲ ಆಮೇಲೆ ಕೊನೆಗೆ ಮಡ್ರಾಸನ್ನು ಬಿಟ್ಟು ವಾಪಸ್ ಬರಬೇಕಾ ಬಂತು ಮಡ್ರಾಸನ್ನು ಕರ್ಕೊಂಡು ಹೋದಂಥ ವ್ಯಕ್ತಿ ನನ್ನ ಹತ್ರ ಇದ್ದ ವಜ್ರದಂಗುಳಿ ತಗೊಂಡ ಮಾರ್ಕೊಂಡ ದುಡ್ಡು ಮಾಡಿಕೊಂಡ ನನ್ನನ್ನು ಕೈ ಬಿಟ್ಬಿಟ್ಟ ಸದ್ಯ ಇಲ್ಲಿ ತೋಳಲ್ಲಿ ಬಚ್ಚಿಟ್ಕೊಂಡಿದ್ನಲ್ಲ ಅದು ನನ್ನ ಸಹಾಯಕ್ಕೆ ಬಂತು ವಾಪಸ್ ಕೊಟ್ಟು ಸೀದಾ ಬಂದೆ ಅದು ನನ್ನ ಸಿನಿಮಾ ಎಂಟ್ರಿಯ ಮೊದಲನೇ ಹೆಜ್ಜೆ ಮೊದಲವಾದ ಹೆಜ್ಜೆ ಸೊ ವರ್ಕಿಂಗ್ ವಿತ್ ಶಂಕರ್ನಾಗ ಶಂಕರ್ನಾಗು ಅನಂತನಾಗು ಅನಂತ್ನಾಗು ಅದ್ಭುತವಾದ ನಟ ಶಂಕರನಾಗ್ ಅದ್ಭುತವಾದ ವ್ಯಕ್ತಿ ಒಳ್ಳೆಯ ನಟ ಅವನ ಜೊತೆ ಕೆಲಸ ಮಾಡಿದ್ರೆ ಒಂದು ಸ್ಫೂರ್ತಿ ಕೊಡೋನು ಎಷ್ಟು ಮಷ್ಟಿಗೆ ಕೆಲಸ ಮಾಡೋನು ಶಂಕರನಾಗ್ ಅಂತಂದರೆ ಇನ್ಫ್ಯಾಕ್ಟ್ ಶಂಕರನಾಗ್ ಜೊತೆ ನನಗೆ ಭಾಳ ಆತ್ಮೀಯವಾದ ಸಂಬಂಧ ಶಂಕರನಾಗ್ ಸತ್ತ ದಿವಸ ನಾನು ಅವರ ಇದ್ದವನು ದಾವಣಗೆರೆಗೆ ಹೋಗಿ ಅವರ ಬಾಡಿಯನ್ನು ರೆಡಿ ಮಾಡಿಸಿ ಅವರ ಈ ಎಲ್ಲ ಕೆಲಸಗಳಲ್ಲೂ ನಾನು ಪಾಲ್ದಾರನಾಗಿದ್ದೆ ಹಾಂ ಹಾಂ ಹೌದು ಆ್ಯಕ್ಸ್ಡೆಂಟ್ ಪಾರ್ಟಿಗೆ ಹೋಗಿದ್ದೆ ಆನೆಗೊಂದಿಂತಲೋ ಆನೆ ಗೂಡು ಅನ್ನೋದು ಜಾಗ ಮಡ್ರಾಸ್ಗೆ ಹೋಗಿದ್ದೆ ಅಲ್ಲಿ ಅರು ಅವತ್ತು ಹೇಳಿದ ಮಾತು ಇನ್ನೂ ಜ್ಞಾಪಕ ಇದೆ ಅರು ಅಂದರೆ ಅರು ದತ್ತಿನಾಗ್ ಕೇಳಿದ್ರು ನಾನೇ ಡಾಕ್ಟ್ರ್ ಹೇಳಿದರು ಶಂಕರ್ನಾಗ ಸತ್ತಿದ್ದಾನೆ ಅಂತ ನಾವು ಹೇಳಿಲ್ಲ ಅವರು ಆವಾರ್ಡಲ್ಲಿದ್ದಾರೆ ದಯವಿಟ್ಟು ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಹೇಗಾದರೂ ಅವ್ರಿಗೆ ನೀವು ಬೆಂಗಳೂರಿನವರು ಅಂಥೇಳ ನಾನು ಅಲ್ಲಿಗೆ ಹೋದೆ ಆಕೆ ಕೇಳಿದ ಮೊದಲನೇ ಪ್ರಶ್ನೆ ಆ ಚಿತ್ರ ಇನ್ನೂ ನನ್ನ ಕಣ್ಮುಂದೆಗಡೆ ಈಝಿ ಅಲೈವ್ ಲೋಹಿ ನನ್ನ ಲೋಹಿ ಅಂತ ಇದ್ದಿದ್ದು ಲೋಹಿ ಈಸಿ ಅಲೈವ್ ಅಂತ ಕೇಳಿದ್ರು ಆ ಲುಕ್ ಇದೆಯಲ್ಲ ಇವತ್ತಿಗೂ ನೆನೆಸ್ಕೊಂಡ್ರೆ ಗಾಬರಿ ಆಗುತ್ತೆ ನಾನು ಸುಳ್ಳು ಹೇಳಬೇಕು ಡಾಕ್ಟ್ರ್ ಹೇಳಿದ್ದಾರೆ ಸಮಾಧಾನ ಮಾಡಿ ಅಂತ ಇಲ್ಲಮ್ಮ ಸತ್ತಿಲ್ಲ ಬದುಕುವ ಭರವಸೆ ಇಲ್ಲ ಭಾಳ ಸಾವು ಬದುಕಿನೊಳೆ ಹೋರಾಟ ಮಾಡಿ ಸತ್ತೋಗಿದ್ದು ಅಷ್ಟುಗಾಲೇ ಸತ್ತೋಗಿದ್ದು ಆ ಎಲ್ಲ ಹಾಕಿ ಏನು ಶಂಕರನಾಗೂ ಆ ಬಾಡಿಗೆ ನಿಲ್ಲಿಸಿದರೆ ಸುಮ್ಮನೆ ಮಾಲಿಗೆ ತಾನೆ ಮನುಷ್ಯ ಅನ್ಸೋದು ಅಷ್ಟು ಪ್ರಶಾಂತವಾದಂಥ ಮುಖಮುದ್ರೆ ಇತ್ತು ಇವೆಲ್ಲ ಕಹಿ ಘಟನೆಗಳು ಅವರ ಜೊತೆಯಲ್ಲಿ ಸಾಂಗ್ಲಯಾನ ಮಾಡಿದ್ದೀನಿ ಏನಿಲ್ಲ ಸಾಂಗ್ಲಿಯಾನ ಬಗ್ಗೆ ಅಷ್ಟೊಂದು ಮೆಚ್ಚುಗೆ ಸೂಚಿಸ್ತಾರೆ ಜನ ಯಾಕೆ ಅಂತ ನನಗೆ ಇದುವರೆಗೂ ಅರ್ಥ ಆಗಿಲ್ಲ ನಾವು ಒಳ್ಳೆ ಪಾತ್ರ ಅದು ಹ್ಞೂ ಅದರಲ್ಲಿ ಪತ್ರಕರ್ತನ ಪಾತ್ರ ಏನೋ ಮಾಡಿದ್ದರು ನಾನು ಇವತ್ತಿಗೂ ಜನ ತುಂಬ ಜ್ಞಾಪಿಸ್ಕೋತಾರೆ ಆ ಥರ ಪಾತ್ರಗಳು ಅನೇಕ ಮಾಡಿದ್ದೀನಿ ನಾನು ಇಲ್ಲ ಅಂತಲ್ಲ ಶಂಕರ್ನಾಗ್ ಜೊತೆ ಕೆಲಸ ಮಾಡೋದು ಅಂದರೆ ಹೇಳಿದಲ್ಲ ಯಾವಾಗಲೂ ಲವಲೋಕೆಯಿಂದ ಕೂಡಿರ್ತಿತ್ತು ಒಬ್ಬ ಮನುಷ್ಯನು ಬೇಸರವಾಗಿ ಮನುಷ್ಯ ಬೇಸರವಾಗಿ ಅಸಡ್ಡೆಯಿಂದ ಕಾಲಕಾರಣ ಮಾಡುವಂಥ ಸ್ಥಿತಿ ಇರಲಿಲ್ಲ ಇನ್ನೊಂದು ಅವರ ಗೀತಾ ಸಿನಿಮಾ ಶಂಕರನಾಗ್ ಮಾಡಿದ ಇದು ತಕ್ಷಣ ನನಗೆ ಹೊಳಿತು ಸಾಹುಕಾರ ಜಾನಕಿಯವರೆಗೂ ನನಗೂ ಸ್ವಲ್ಪ ತಿಕ್ಕಾಟ ಬಂತು ಯಾಕೆ ಬಂತು ಅಂದರೆ ನಾನು ಅಷ್ಟೊತ್ತಿಗಾಗಲೇ ಹೆಸರಾಂತ ನಟ ಏನಾಗಿರಲಿಲ್ಲ ಥಿಯೇಟ್ರಲ್ಲಿ ಹೆಸರಾಂತ ನಟ ಆಗಿದ್ದೆ ಬಟ್ ಸಿನಿಮಾಕ್ಕೆ ಆಲ್ಮೋಸ್ಟ್ ನ್ಯೂ ಎಂಟ್ರಿ ನ್ಯೂ ಎಂಟ್ರಿ ಅಂದರೆ ಗೀತಾನೇ ನನ್ನ ಕಮರ್ಷಿಯಲ್ ಎಂಟ್ರಿ ಆಲ್ಮೋಸ್ಟ್ ಅದರಲ್ಲಿ ನಾನು ಒಬ್ಬ ಡಾಕ್ಟರ್ ಪಾತ್ರ ನನ್ನ ಕೈ ಕೆಲಸ ಮಾಡೋ ಡಾಕ್ಟ್ರು ಸಾಹುಕಾರ್ ಜಾನಕಿ ಸಾಹುಕಾರ ಜಾನಕಿ ಮಗಳು ಹೀರೋಯಿನ್ನು ಶಂಕರ್ನಾಗ ನಾದಿನಿ ಎಂಥ ಕೇಸರು ಪಿಂಟಿ ಪಿಂಟಿ ಪಿಂಟಿಗೆ ಇನ್ನೊಂದು ಏನೋ ಹೆಸ್ರು ಇದೆ ಇರಲಿ ನೆನಪಾದರೂ ಹೇಳ್ತೀನಿ ಅವಶ್ಯಕತೆಯೂ ಇಲ್ಲ ಆಕೆಗೆ ಎಂಥದ್ದು ಒಂದು ಕ್ಯಾನ್ಸರ್ ರೋಗನೋ ಏನೋ ಒಂದು ರೋಗ ಆಗಿರುತ್ತೆ ನನ್ನ ಮಗಳನ್ನ ಉಳಿಸ್ಕೊಡಿ ಅಂತ ಈಕೆ ಬಂದು ನನ್ನನ್ನು ಕೇಳ್ತಾ ಸಾಹುಕಾರ್ ಜಾನಕಿ ಭಾಳ ಎಮೋಷನಲ್ ಆಗಿ ಮಾಡೋದು ಅದ್ಭುತವಾದ ನಟಿದ್ರು ಆಕೆಗೆ ಭಾಳ ಸೊಸಾದ್ರು ಇಂಗ್ಲೀಷ್ ಬರ್ತಿತ್ತು ನಾನು ಇಂಗ್ಲೀಷ್ ಪ್ರೊಫೆಸರ್ ಅಂತ ಗೊತ್ತಿಲ್ಲ ಪ್ರೊಫೆಸರ್ ಆಗಿಲ್ಲ ಲೆಕ್ಚರರು ನಾನು ಇಂಗ್ಲೀಷು ಎಮ್ ಎ ಮಾಡ್ಕೊಂಡು ಲೆಕ್ಚರ್ ಆಗಿದ್ದೀನಿ ಅಂತ ಆಕೆಗೂ ಗೊತ್ತಿಲ್ಲ ಹೊಸಬ ನಾನು ಬಂದು ಪ್ಲೀಸ್ ಸೇವ್ ಮೈ ಡಾಟರ್ ಡಾಕ್ಟ್ರೇ ಅದಕ್ಕೆ ಶಂಕರನಾಗ ನಾನು ಹೇಳ್ಕೊಡಿದ್ರು ಆತನೇ ನಿರ್ದೇಶಕ ನೀವು ಮೊದಲು ಡಾಕ್ಟ್ರು ಆಮೇಲೆ ತಾಯಿ ಏನೋ ಒಂದು ಪ್ರಸಂಗ ಬರುತ್ತೆ ಹಾಗೆ ನಾನು ಅವರನ್ನು ಮುಟ್ಟಬೇಕಾಗಿತ್ತು ಅವರಿಗೆ ಸಮಾಧಾನ ಮಾಡೋದಕ್ಕೆ ಬೆನ್ನು ತಟ್ಟಿ ನೀವು ಗಾಬರಿ ಆಗಬೇಡಿ ಆಕೆ ಉಳ್ಕೊತಾಳೆ ಹಾಗೆ ಟೇಕ್ ಆಫ್ ಯುವರ್ ಹ್ಯಾಂಡ್ಸ್ ಸಹಕಾರ ಮುಟ್ಟಿದ ತಕ್ಷಣ ಆಕೆ ಹೇಳಿದ್ದು ಟೇಕ್ ಆಫ್ ಯುವರ್ ಹ್ಯಾಂಡ್ಸ್ ಇಫ್ ಯು ಆರ್ ರಿಯಲ್ ಎನ್ ಆರ್ಟಿಸ್ಟ್ ಯು ಕ್ಯಾನ್ ಆ್ಯಕ್ಟ್ ವಿತೌಟ್ ಟಚಿಂಗ್ ಮೈ ಬಾಡಿ ನಾನೇನು ಬಾಡಿ ಮುಟ್ಟಿದ್ನೋ ಏನು ಕಥೆ ಗೊತ್ತಿಲ್ಲ ಬೆನ್ನು ತಟ್ಟಿದ್ದು ಸಮಾಧಾನ ಮಾಡಿದ್ದು సమాధానం సాధానమోడకే బు తడ్డే ఆయమ్మ అష్టదేగా అరుందా గమన నన్న ముందు నన్ను వ నన్న ముఖ ఇష్టాయిత ఆమ్ కై నన్నే సెట్లు బైస్కున్నాల్ అంత ఈ ప్రసంగం నన్ను పుస్త బర్దీ ఆమెత అరుద్ధ పక్కకి కరదు రోహిత్ ఆశ్వార్ సచ్చిన ఆర్ ఆర్టిస్ట్ ఆ బైదూ నీ సుమ్ ఇదిర ఈ శుడ్ అవ్ రిటార్టెడ్ ఆకే ధైర్య కొట్టు నీ మీ వాసు ఆగు ನೆಕ್ಸ್ಟ್ ಸೀನು ಅಷ್ಟೊತ್ತಿಗೆ ಸ್ವಲ್ಪ ನಾನು ಧೈರ್ಯ ತಗೊಂಡೆ ಆಕೆ ಬಂದು ಎಮೋಷನಲ್ ಆಗಿ ಯಾಕೆ ಮಾಡ್ತಾ ಪ್ಲೀಸ್ ಸೇವ್ ಮೈ ಡಾಟರ್ ಡಾಕ್ಟರ್ ಸೇವ್ ಮೈ ಡಾಟರ್ ಅಂತ ನನ್ನನ್ನು ಭುಜ ಹಿಡ್ಕೊಂಡು ನಿಂಗೆ ಬಿಡ್ತಾರೆ ಐ ಟೇಕ್ ಆಫ್ ಯುವರ್ ಹ್ಯಾಂಡ್ಸ್ ಇಫ್ ಯು ಆರ್ ರಿಯಲಿ ಅನ್ ಆರ್ಟಿಸ್ಟ್ ಯು ಕ್ಯಾನ್ ಆ್ಯಕ್ಟ್ ವಿಥೌಟ್ ಟಚಿಂಗ್ ಮೀ ಟೇಕ್ ಆಫ್ ಯುವರ್ ಹ್ಯಾಂಡ್ ಐ ಯಾವುದೋ ಡಿಟರ್ಜೆಂಟ್ ತೊಗೊಂಬರೋ ಕೈ ತೊಳ್ಕೊಬೇಕು ಸುತ್ತ ಏರಿಕೆ ಅದೇ ಮಾತುಗಳನ್ನ ಬಳಸಿ ನಾನು ಇಂಗ್ಲೀಷ್ನಲ್ಲಿ ಹೇಳಿದ ತಕ್ಷಣ ಆಕೆಗೆ ಗಾಬರಿ ಆಗೋಯ್ತು ಇವನು ಯಾರು ಇವನು ಮನುಷ್ಯ ಮಾಮೂನಿ ಕಲಾವಿದ್ನ ಕಾಣಿಸ್ತಾ ಇಲ್ವಲ್ಲ ಅಂತ ಆಮೇಲೆ ನನ್ನ ಇತಿಹಾಸ ತಿಳ್ಕೊಂಡು ಪ್ರತಿ ದಿವಸ ಅವ್ರು ಉಡ್ಲ್ಯಾಂಡ್ಸಲ್ಲಿ ಇರ್ತಿದ್ರು ಆ ಹಾಟ್ ಬಾಕ್ಸಲ್ಲಿ ತಿಂಡಿ ತಂದ್ಕೊಂಡ್ರು ಒಳ್ಳೆ ಫ್ರೆಂಡ್ಸ್ ಅಲ್ಸ ಆಮೇಲೆ ಇಂಥದ್ದು ಬೇಕಾದಷ್ಟು ಪ್ರಸಂಗಗಳು ನಡೆದಿದ್ದಾವೆ ಅವೆಲ್ಲ ಜೀವನದಲ್ಲಿ ನಾವು ಭಾಳ ಸ್ಪೋರ್ಟಿವ್ ಆಗಿ ತಗೋಬೇಕು ಒಳ್ಳೆಯದು ಬದುಕಿ ಸ್ಪೋರ್ಟಿವ್ ತಗೋಬೇಕು ಹೇಳಿಮಾಟಿವ್ ಎಲ್ಲವನ್ನೂ ಆಗಿ ತಗೋಬೇಕು ನೀವು ಸ್ಪೋರ್ಟಿವ್ ಆಗಿ ತಗೊಳ್ಳೋದು ಅದ್ರ ಬದುಕೋದು ಭಾರಿ ಕಷ್ಟ ಆಗುತ್ತೆ ಹವಾಮಾನ ಆದಾಗಲೂ ಆಗಿ ತಗೋಬೇಕು ಹವಾಮಾನ ಮಾಡಿದ್ದನ್ನು ನಾವು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬಾರ್ದು ಯಾವುದೋ ಪ್ರಸಂಗ ಬರುತ್ತೆ ಹವಾಮಾನ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇರಬೇಕು ಅದರಿಂದ ಸನ್ಮಾನ ಅವಮಾನಗಳು ಸಮಾನವಾಗಿ ಸ್ವೀಕರಿಸಬೇಕು ಅಕ್ಮಾದೇವಿ ಹಾಗೆ ನಿಂದೆ ಲೋಕದಲ್ಲಿ ನಿಂದೆ ಬಂದರೆ ಸಮಾನವಾಗಿ ಸ್ವೀಕರಿಸ್ತಕ್ಕಂಥ ನಗ್ನಗತ್ತ ಸ್ವೀಕರಿಸಕ್ಕಂಥ ಇದಿರಬೇಕು ಅದು ಆಯಾ ಸಂದರ್ಭ ಸಂದರ್ಭ ಸಿನಿಮಾ ನಿರ್ದೇಶಕ ಇವ್ರ ಮೇಲೆ ಸಂಬಂಧಪಟ್ಟಿರುತ್ತೆ ಈ ನನ್ನಿಂದ ಒಂದು ಗಡುಸಾದ ವಾಯ್ಸು ನೇರವಾದ ಮಾತುಗಳು ಇತ್ಯಾದಿಗಳು ಬರ್ತವೆ ಅಂತ ಗೊತ್ತಾದ ಮೇಲೆ ಅಂಥ ಪಾತ್ರಗಳನ್ನೇ ಆಗ್ತದೆ ನಮ್ಮ ಸಿನಿಮಾದವರೆಗೂ ಒಂದು ಇದಿದೆ ಒಬ್ಬ ನಟ ನಿಜವಾದ ನಟ ಆದರೆ ಏನನ್ನು ಬೇಕಾದರೂ ನಿಭಾಯಿಸಬಲ್ಲ ಅನ್ನೋ ನಂಬಿಕೆ ಅವರಿಗಿಲ್ಲ ಇಲ್ಲದೆ ಹೋದರೆ ಒಂದೇ ಥರದ ಪಾತ್ರಗಳನ್ನ ಮಾಡೋ ಬಾಲಿವುಡ್ ನಟರಿದ್ದಾರೆ ಟಾಲಿವುಡ್ ನಟರಿದ್ದಾರೆ ಎಲ್ಲಿ ನೋಡಿರು ಅವರಿದ್ದಾರೆ ಒಂದೇ ಥರದ ಪಾತ್ರಗಳು ಹೌದಾ ನೀವೊಂದು ಮನಸ್ಸು ಮಾಡಿದ್ರೆ ಒಂದು ಸಿನಿಮಾ ಹೀರೋನ ಅರ್ಧ ಕತ್ತರಿಸ್ಬಿಟ್ಟು ಇನ್ನೊಂದು ಸಿನಿಮಾ ಹೀರೋ ಮಾಡಿಬಿಡ್ಬೋದು ಶೂಟ್ ಮಾಡಿದ ಫಿಕ್ಸ್ ಮಾಡ್ಬೋದು ಹಾಗಾಗಿ ನಾನು ಹೇಳಿದ್ನಲ್ಲ ನಿಮಗೆ ನಲವತ್ತು ಸಾರಿಗಿಂತಲೂ ಹೆಚ್ಚು ಸಾರಿ ಮುಖ್ಯಮಂತ್ರಿ ಮಾಡಿದ್ದೀನಿ ನಾನು ಯಾಕೆ ನನಗೆ ಬೇರೆ ಪಾತ್ರ ಮಾಡಕ್ಕೆ ಬರೋದಿಲ್ಲ ಹುಚ್ಚಿನ ಪಾಠ ಮಾಡೋಕ್ಕೆ ಬರೋದಿಲ್ಲವಾ ರೈತನ ಪಾಠ ಮಾಡೋಕ್ಕಾಗೋದಿಲ್ಲ ನನಗೆ ಇದುವರೆಗೂ ಒಂದು ಕೊರತೆ ನಾನು ಇದು ಇದ್ದಿದ್ದರೆ ಪೌರಾಣಿಕ ಪಾತ್ರ ಮಾಡಬೇಕು ಅಂತ ಒಂದು ಆಸೆ ಇತ್ತು ನನಗೆ ಮಾಡೋಕ್ಕಾಗಲಿಲ್ಲ ಅವಕಾಶನೂ ಸಿಕ್ಕಲಿಲ್ಲ ಅಂತ ಒಬ್ಬ ಸಿನಿಮಾ ಬರ್ತಿಲ್ಲ ಇತ್ತೀಚೆಗೆ ನನ್ನ ಮಗ ಶರತ್ ಲೋಹಿತಾಶವನಿಗೆ ಅಂಥದ್ದೊಂದು ಅವಕಾಶ ವಿಲನ್ ಅಂತ ಸಿನಿಮಾದಲ್ಲೇನೂ ಸಿಕ್ಕಿದೆ ಅವನು ಪೌರಾಣಿಕದ ಒಂದು ಪಾತ್ರ ಮಾಡಿ ಆಮೇಲೆ ಕಂಟಿನ್ಯೂ ಅವನು ಅವನೇ ಸಿಕ್ತು ನಾನೇ ಸಿಕ್ಕಲಿಲ್ಲ ಅಂತ ಅವಕಾಶಗಳು ಆಮೇಲೆ ನಟನಿಗೆ ತೃಪ್ತಿ ಅನ್ನೋದಿಲ್ಲ ನಟನೆಗೆ ತೃಪ್ತಿ ಬಂತು ಅಂದರೆ ಅವನು ಈ ಸೀಸಸ್ ಟು ಬಿ ಎ ಗುಡ್ ಆ್ಯಕ್ಟರ್ ಆ ತೃಪ್ತಿನಲ್ಲೇ ಹೋಗ್ಬೇಕು ನಾವು ನಾನು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಈಗ ನನಗೆ ಸ್ಕ್ರಿಪ್ಟ್ ರೈಟರ್ ಏನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತಾನೆ ಅವನು ಇಮ್ಯಾಜಿನೇಷನ್ ಇದು ಬರೀ ಇದನ್ನು ಅರ್ಥ ಮಾಡ್ಕೊಂಡು ಸಾಲದು ಬರವಣಿಗೆ ಅರ್ಥ ಮಾಡ್ಕೊಂಡು ಸಾಲದು ಆ ಬರವಣಿಗೆ ಹಿಂದಿರುವ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೋಬೇಕು ಅದನ್ನು ನಾನು ಅನುಸಂಧಾನ ಮಾಡಿಕೊಂಡು ಆ ಪ್ರೊಜೆಕ್ಟ್ ಮಾಡಬೇಕು ಈ ಶಕ್ತಿ ಇರೋದನ್ನ ಒಳ್ಳೆಯ ನಟ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಆಯ್ತು ನನಗೆ ಪಾತ್ರ ನೋಡ್ತಿದ್ದ ಹಾಗೆ ನಮ್ಗೆ ಅರ್ಥ ಆಗುತ್ತೆ ಯಾಕೆಂದರೆ ಶೇಕ್ಸ್ಪಿಯರ್ ನಾಟಕಗಳನ್ನ ಪಾಠ ಮಾಡಿದ ಮೇಷ್ಟ್ರುಗಳು ನಾವು ಆ್ಯಂಟೆನ್ ಆಫ್ ಪಾಠ ಮಾಡಿದ ಮೇಷ್ಟ್ರುಗಳು ನಾವು ಹೀಗಾಗಿ ಅನೇಕ ಜಗತ್ಪ್ರಸಿದ್ಧ ನಾಟಕಗಳನ್ನ ಮಾಡಿರೋದ್ರಿಂದ ಪಾತ್ರಗಳನ್ನು ಅರ್ಥ ಮಾಡಿಕೊಳ್ತೀವಿ ಪಾತ್ರವನ್ನು ಅರ್ಥ ಮಾಡಿಕೊಳ್ಳೋದು ಒಂದು ಎರಡನೇದು ಈ ಪಾತ್ರಕ್ಕೆ ಇವಾಗ ಸೂಟ್ ಆಗ್ತಾನೆ ಅನ್ನುವ ನಿರ್ದೇಶಕ ಸೂಕ್ತವಾದ ತೀರ್ಮಾನ ತಗೊಂಡಿದ್ರೆ ಅಲ್ಲಿಗೆ ಏಯ್ಟಿ ಪರ್ಸೆಂಟು ಸಿನಿಮಾ ಸಕ್ಸಸ್ಫುಲ್ ಪಾತ್ರ ಸಕ್ಸಸ್ಫುಲ್ ರೈಟ್ ಕ್ಯಾಸ್ಟಿಂಗ್ ರೈಟ್ ಕ್ಯಾಸ್ಟಿಂಗ್ ಆ ಕೆಲಸನ ಗಿರೀಶ್ ಕಾಸೋಳಿ ಭಾಳ ಸಹ ಮಾಡ್ತಾರೆ ಎಮ್ ಎಸ್ ಸತ್ಯು ಭಾಳ ಚೆನ್ನಾಗಿ ಮಾಡ್ತಾರೆ ಎಮ್ ಎಸ್ ಸತ್ತಿ ಅವ್ರ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ ನನಗೆ ಕಲಾ ಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟು ಶೇರು ಇತ್ಯಾದಿ ಏನೇನೋ ಇದೆಯಲ್ಲ ಎಲ್ಲವನ್ನೂ ಮಾಡಿ ನಾನೇನು ಹೇಳೋದು ನನ್ನ ಧ್ವನಿ ಬಗ್ಗೆ ಮಾತಾಡಬೇಕಾದ ನೀವು ನೀವು ಇದುವರೆಗೂ ಗೊತ್ತಿಲ್ಲ ನನ್ನ ಧ್ವನಿ ಇಷ್ಟರ ಮಟ್ಟಿಗೆ ಜನರನ್ನು ಕಾಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಬರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಅಂತೆ ಆ್ಯಡ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು